ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರಿನ ಅಡಿಯಲ್ಲಿ ಬರತಕ್ಕಂತಹ ಕೃಷಿ ವಿಜ್ಞಾನ ಕೇಂದ್ರ ಕಲಬುರಗಿಯ ಮಿನಿಟಿನಲ್ಲಿ ಮೆಗಾ ಮಾಹಿತಿ. ಉಳ್ಳಾಗಡ್ಡಿ ಅಂತಂದು ಕುಸ್ಕೂಡ್ಲೇ ನಮಗಾಗ್ತದೆ ಶೇಖರಣೆ ಮಾಡೋದು ಯಾವ ರೀತಿಯಾಗಿ ಅಂತೇಳಿ ಭಾಳಷ್ಟು ಸಲ ಒಂದು ಸಮಸ್ಯೆ ಆಗ್ತೈತಿ. ಅದಕ್ಕೆ ನಾವು ಮೊಟ್ಟ ಮೊದಲದಾಗಿ ಏನು ಮಾಡಬೇಕಪ್ಪ ಅಂತೇಳಂತಂದ್ರೆ, ನಾವು ಶೇಖರಣೆ ಮಾಡೋಕ್ಕಿಂತ ಮೊದಲು ಒಳ್ಳೆಯ ಉಳ್ಳಾಗಡ್ಡಿಗಳನ್ನು ಒಂದು ಸರಿಯಾಗಿ ಅದ್ರ ಮ್ಯಾಗಿಂದ ಎಲೆ ತೆಗೆದು ಒಂದು ಕತ್ತರಿಸಿ ಇಡಬೇಕಾಗ್ತೈತಿ. ಆಮೇಲೆ ಕೆಲವೊಂದು ಒಂದು ಅಂದಾಜಿನ ಪ್ರಕಾರ ಏನಾಗ್ತಿತ್ತಪ್ಪ ಅಂತೇಳಂದ್ರೆ, ನಾವು ಸರಿಯಾಗಿ ಶೇಖರಣೆ ಮಾಡಲಿಲ್ಲ ಅಂತೇಳಂದ್ರೆ ಶೇಕಡ 25-30% ಹಾಳಾಗ್ತಕ್ಕಂಥ ಸಾಧ್ಯತೆಗಳು ಇವೆ. ಕಲಬುರಗಿ ಜಿಲ್ಲೆಯ ಶಿಶಣ್ಣಪ್ಪ ಬುಳ್ಳ ಪಟ್ಟಣ ಗ್ರಾಮದವರು ಒಂದು 3 ಪದ್ಧತಿಗಳಿಂದ ಒಂದು ಉಳ್ಳಾಗಡ್ಡಿಯನ್ನು ಶೇಖರಣೆ ಮಾಡ್ತಕ್ಕಂಥದ್ದು ಮಾಡಿದರೆ ಸುಮಾರು 150 ಟನ್ನದಷ್ಟು ಉಳ್ಳಾಗಡ್ಡಿ ಶೇಖರಣೆ ಮಾಡಿದ್ದಾರೆ. ಮೊದಲೇ ಪದ್ಧತಿ ಏನಪ್ಪ ಅಂತೇಳಂತಂದ್ರೆ, ಒಂದು ವಿನೂತನವಾದಂಥ ಪದ್ಧತಿ, ಒಂದು ಭೂಮಿ ಬಿಟ್ಟು ಒಂದು 8 ಇಂಚದಷ್ಟು ಮೇಲೆ ಇಟಂಗಿಗಳನ್ನು ಇಟ್ಕೊಂಡಿದ್ದಾರೆ, ಅದರ ಮೇಲೆ ಒಂದು ಜಾಳಗಿಯನ್ನು ಹಾಕಿದ್ದಾರೆ. ಇದಕ್ಕೆ ಈ ಒಂದು ಜಾಳಗಿಗಳ ಮೇಲೆ ಉಳ್ಳಾಗಡ್ಡೆಗಳನ್ನು ತಂದು ಹಾಕ್ತಕ್ಕಂಥ ಒಂದು ಕೆಲಸ ಮಾಡಬೇಕು. ಆಮೇಲೆ ಇಲ್ಲಿ ಪ್ರಮುಖವಾಗಿ ಇರತಕ್ಕಂಥದ್ದು ಏನಪ್ಪ ಅಂತಂದರೆ, ಅಲ್ಲಲ್ಲಿ ಎಕ್ಸಾಸ್ಟ್ ಫ್ಯಾನ್ಗಳನ್ನು ಹಾಕ್ತಕ್ಕಂಥದ್ದು ಒಂದು ಕೆಲಸ ಮಾಡಿದ್ದಾರೆ. ಇಲ್ಲಿ ಎಕ್ಸಾಸ್ಟ್ ಫ್ಯಾನ್ ಎಷ್ಟು ಹಾಕಿದ್ದಾರಪ್ಪ ಅಂದರೆ, ಸುಮಾರು 300 ಸ್ಕ್ವೇರ್ ಫೀಟ್ ಇರತಕ್ಕಂಥ ಒಂದು ಅಳತೆಯ ಒಂದು ಜಾಗ ಇದೆ. ಅಲ್ಲಿ 6 ಎಕ್ಸಾಸ್ಟ್ ಫ್ಯಾನ್ಗಳನ್ನು ಹಾಕಿದ್ದಾರೆ. ಇಲ್ಲಿ 25 ಟನ್ಗಳಷ್ಟು ಉಳ್ಳಾಗಡ್ಡಿ ನಾವು ಶೇಖರಣೆ ಮಾಡ್ಬೋದು. ಇನ್ನೊಂದು ಪದ್ಧತಿ ಅಂತೇಳಂತಂದರೆ, 6 ಮೀಟರ್ದಷ್ಟು ಉದ್ದ, 4.5 ಮೀಟರ್ದಷ್ಟು ಅಗಲ ಇರತಕ್ಕಂಥ ಜಾಳಗಿಗಳನ್ನು ಪಡ್ಕೊಂಡಿದ್ದಾರೆ. ಇಲ್ಲಿನೂ ಕೂಡ ಭೂಮಿಯ ಬಿಟ್ಟು ಒಂದು 60 ಸೆಂಟಿಮೀಟರ್ದಷ್ಟು ಎತ್ತರದಲ್ಲಿ ಒಂದು ಜಾಳಗಿಯನ್ನು ಹಾಕ್ಕೊಂಡು ಅದರ ಮೇಲೆ ಈ ಉಳ್ಳಾಗಡ್ಡೆಗಳನ್ನು ಹಾಕ್ತಕ್ಕಂಥ ಒಂದು ಕೆಲಸ ಮಾಡಿದ್ದಾರೆ. ಇಲ್ಲಿ ಇದರೊಳಗೆ 2 ಪದ್ಧತಿಗಳನ್ನು ಅನಿಸಿದ್ದಾರೆ. ಉಳ್ಳಾಗಡ್ಡೆಗಳನ್ನು ಚೀಲದಲ್ಲಿ ಹಾಕಿ ಒಂದು ಯೂನಿಟ್ದಲ್ಲಿ ಇಟ್ಟಿದ್ದಾರೆ, ಇನ್ನೊಂದು ನೇರವಾಗಿ ಅದೇ ರೀತಿಯಾಗಿ ಉಳ್ಳಾಗಡ್ಡೆಗಳನ್ನು ಇಟ್ಟಿದ್ದಾರೆ. ಇಲ್ಲಿ ಯಾವುದೇ ರೀತಿಯಾಗಿ ಎಕ್ಸಾಸ್ಟ್ ಫ್ಯಾನ್ಗಳು ಇರೋದಿಲ್ಲ. ಆಮೇಲೆ ಇದ್ರ ಮೇಲೆ ಚಪ್ರವಾಗಿ ಇದೇನಾಗ್ತಿತ್ತಪ್ಪ ಅಂತಂದರೆ, ECC ಪತ್ರಗಳನ್ನು ಹಾಕ್ಕೊಂಡಿದ್ದಾರೆ. ಅಂದರೆ ತಮ್ಮ ಮೇಲೆ ನೇರವಾಗಿ ಬಿಸಿಲು ಬೀಳಾರ್ದಂಗೆ ಒಂದು ಗಿಡದ ಕೆಳಗೂ ಮಾಡಿದ್ದಾರೆ. ಇಲ್ಲಿ ಒಂದು ಗಮನದಲ್ಲಿ ಇಟ್ಕೋಬೇಕಪ್ಪ ಅಂದರೆ, ನೇರವಾಗಿ ಸೂರ್ಯನ ಕಿರಣಗಳು ಅಥವಾ ಮಳೆ ಅದಕ್ಕೆ ತಾಗಲಾರ್ದಂಗೆ ನಾವು ಹೆಚ್ಚಿಗೆ ಒಂದು ಕಾಳಜಿ ವಹಿಸಬೇಕಾಗ್ತೈತಿ. ಈ ರೀತಿಯಾಗಿ ಶೇಖರಣೆ ಮಾಡಿದರೆ ಕನಿಷ್ಠ 3-6 ತಿಂಗಳವರೆಗೆ ಇಡಬಹುದು ಅಂತೇಳಿ ಗೊತ್ತಾಗ್ತದೆ. ಇಲ್ಲಿ ನಾವು ಒಂದು ಗಮನದಲ್ಲಿ ಇಟ್ಕೋಬೇಕು, ನಮಗೆ ಉಳ್ಳಾಗಡ್ಡೆಯನ್ನು ಹಂಗೆ ಗುಂಪಾಗಿ ಹಾಕಿದ್ದೇವೆ ಅಂತಂದರೆ 300 ಸ್ಕ್ವೇರ್ ಫೀಟ್ ಇರತಕ್ಕಂಥ ಏರಿಯಾದಲ್ಲಿ ನಾವು 25 ಟನ್ ಉಳ್ಳಾಗಡ್ಡೆಯನ್ನು ಶೇಖರಣೆ ಮಾಡ್ಕೋಬೋದು. ಅದೇ ರೀತಿಯಾಗಿ ನಾವು ಸ್ಟ್ರಕ್ಚರ್ ಕಟ್ಟಿ ಮಾಡಬೇಕಾಗಿದ್ದರೆ 6 ಮೀಟರ್ ಉದ್ದ, 4.5 ಮೀಟರ್ದಷ್ಟು ಅಗಲ ಇರತಕ್ಕಂಥ ಒಂದು ಸ್ಟ್ರಕ್ಚರ್ದಲ್ಲಿ ನಾವು ಕೂಡ 25 ಟನ್ದಷ್ಟು ಉಳ್ಳಾಗಡ್ಡೆ ಶೇಖರಣೆ ಮಾಡ್ಕೋಬೋದು. ಅಂದರೆ ಏನಪ್ಪ ಅರ್ಥಪ್ಪ ಅಂದರೆ, 1 ಹೆಕ್ಟರ್ದಿಂದ ಬೆಳೆದಂಥ ಉಳ್ಳಾಗಡ್ಡೆಗೆ 300 ಸ್ಕ್ವೇರ್ ಫೀಟ್ ಏರಿಯಾ ಅಥವಾ 6x4.5 ಮೀಟರ್ದಷ್ಟು ಬೇಕಾಗ್ತದೆ. ಇನ್ನು ಇಂಥ ಹೆಚ್ಚಿನ ವಿಡಿಯೋಗಳನ್ನು ನೋಡಬೇಕಾದ್ರೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನೆಲ್ ಕೃಷಿ ವಿಜ್ಞಾನ ಕೇಂದ್ರ ಕಲಬುರಗಿ.